ಹಾಯ್ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಾವು ಮೊಟ್ಟ ಮೊದಲಾಗ ಜನಪದ ಲೋಕಕ್ಕೆ ಯಾರ್ಯಾರು ಹೇಳಿದ್ದು ಯಾರ್ಯಾರಿಲ್ಲ ತಿಳಿ ಹಿಡಿಯೋದಾಗ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಂತಾರಲ್ಲ ಇವ್ರು ನೀವು ನೋಡಿರ್ಬೋದು ಅಥವಾ ನೋಡ್ಲಂಗೂ ಇರ್ಬೋದು. ಇವ್ರು ಯಾರಪ್ಪ ಅಂತಂದ್ರೆ ಇವತ್ತು ನಮ್ಮ ಸ್ವಾದರ ಮಾವ. ನಾವು ಮೊಟ್ಟ ಮೊದಲಿಗೆ ಜನಪದ ಹಾಡ ಬರೆದ ನಮಗೆ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ, ಹೆಂಗೆ ಅನ್ನಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಇವ ನಾನು ಬರ್ಕೊಂಡ ಫಸ್ಟ್ ಮಾಲಿಂಗ್ಪುರ ಸ್ಟುಡಿಯೋಕ್ಕೆ ಹೋಗಿ ಹಾಡು ಹಾಡಿ ಬಂದಿದ್ದು ಅದೇ ಮೊದಲನೇ ಸಲ. ಆವಾಗ ಇವ್ರು ಹಾಡಿದ್ದು ಹಾಡು ಯಾವುದಪ್ಪ ಅಂದ್ರೆ ಅದು ಫುಲ್ ಲವ್ ಸ್ಟೋರಿ ಸಾಂಗ. ಅದು ಯಾವುದಪ್ಪ ಅಂತಂದ್ರೆ ಮಳ್ಳ ಮನಸ್ಸಿಗೆ ಬರೆಯ ಎಳದ ಹೋಗಬೇಡ, ಮುಂದೆ ಹಂಗೆ ತುಂಬ ಕೂಡಿ ಹಾಡಿದ ಮರೆಯಬೇಡ. ಹಾಂ, ಕೂಡಿ ಆಡಿದ ನೆನಪುಗಳ ಮರಿಬೇಡ ಅಂತೇಳಿ ಇವ್ರು ಹೊಡಿ ಬಾರ ಹೋಗಿ. ಹಾಂ, ಆಮ್ಯಾಕ ಆವಾಗ ನಾ ಹಾಡಿದ್ದು ಹಾಡು ಯಾವುದಪ್ಪ ಅಂತಂದ್ರೆ ನಾ ಆಡಿದ್ದು ಯಾವುದಪ್ಪ ಅವಾಗ ನೆನಪಿಲ್ಲ, ಮರಿಬೇಡ ನನ್ನ ಹೆಸರು. ಹಾಂ, ಮರಿಬೇಡ ನನ್ನ ಹೆಸರು, ಕುರಿಯ ಹಾಗೆ ಇರತ್ತೆ ನ ಬಾರ. ಇದೇ ಸಾಂಗ್ಗಳು ಇಬ್ಬರು ಮಂದಿ ಫಸ್ಟ್ ಸ್ಟಾರ್ಟಿಂಗ್ ಹಾಡು ಹಾಡಿ ಬಂದಿದ್ದು. ಇವನ ಹೆಸರು ಕೂಡ ನನ್ನ ಹೆಸರು ಪೀರಾ ಅಂತೇಳಿ. ನೀವು ಪೀರಾ ಬತ್ತೆ, ನಾ ಪೀರಾ ಬಿಳಿಪುರಿ. ಫಸ್ಟ್ ಸ್ಟಾರ್ಟಿಂಗ ನಾವು ಜನಪದ ಲೋಕದಾಗ ಇಳಿದಾಗ ಹಿಂಗಿದ್ದು. ಇವರು ಕೂಡ ಒಂದೆರಡು ಮಾತುಗಳು ಮಾತಾಡ್ತಾರೆ ಇವತ್ತು ನಮ್ಮ ಮಾಮ. ಹಾಯ್ ಸ್ನೇಹಿತರೆ, ನಾನು ಇವ ಫಸ್ಟ್ಗೆ ಚಡ್ಡಿ ದೋಸ್ತರ ಹಳೆ ಮಾವ, ನಾ ಸ್ವಾಗರ್ ಮಾವ, ಇವ ಹಳೆ ಅಕ್ಕನ ಮಗ. ಏನಪ್ಪ ಅಂದ್ರೆ ನಮಗೆಲ್ಲ ಸಂಗೀತ ಕಲಿಗಾರು ಎಲ್ಲ ಹುಟ್ಟಕ್ಕಿಂತ ಮೊದಲು ನಾವು ಒಂದು ಕಲಿಯೋದಂತ ಮಾಡ್ಬೇಕಂತ ಆಸೆ ಹುಟ್ಟಿತ್ತು, ಮಾಡಿಬಿಟ್ಟು ಅದನ್ನು ನಾ ಮುಂದುವರ್ಸಲಿಲ್ಲ. ನಮ್ಮ ಪೀರಾ ಬಿಳುಕರು ಓರ್ಸಿದ. ಏನಪ್ಪ ಅಂದ್ರೆ ಒಂದು ಯೂಟ್ಯೂಬ್ನಾಗ ಒಂದು ಏನೋ ಮಾಡಿ ಹೆಸರೆಬ್ಸಕೊಂದ ಒಂದೇನು ಇಜ್ಞಾನ ಆಗ್ಬೇಕಂತ ಮಾಡಿದ. ಎಲ್ಲರೂ ಸಬ್ಸ್ಕ್ರೈಬರ್ ಒಂದು ಒಳ್ಳೆಯದಂಥ ಛಲ ಕೊಡ್ರಿ, ಬೆಳೆಯೋಕೆ ಒಂದು ಆಶೀರ್ವಾಗ್ರಿ, ಎಲ್ಲ ನಿಮ್ಮ ಚಿನ್ನದಾಗ ಅಂತ ಇರ್ತಾನೆ. ಎಲ್ಲರೂ ಇಷ್ಟು ದಿನ ಎಷ್ಟು ಜನ ಸಪೋರ್ಟ್ ಮಾಡಿದಿರಿ, ಈಗ ಆದರೂ ಅದೇ ರೀತಿ ನಾವು ಆಗಲಿ ನೀವು ಮುಂದೆ ಬೆಳೆಸ್ರಿ. ಹೌದು, ಒಂದು ಒಳ್ಳೇದಂತ ಮಾಡಿರಿ. ಅವರು ಅಲ್ಲಿಗೆ ಸ್ವಲ್ಪ ಕೈ ಬಿಟ್ಟರು, ಕೈ ಬಿಡಲಿಲ್ಲ, ಹಂಗೆ ಮುಂದೆ ಬಂದೆ. ಇವತ್ತುವರೆಗೆ ಆದರೂ ಆ ಕಲೆ ಅವನಲ್ಲಿ ಐತಿ. ನಮಗೆ ಛಲ ಐತ್ರಿ, ನಾವು ಬರೆದಿಲ್ಲ, ಆದರೂ ಒಂದೊಂದು ಮಾಡಿದೇವ್ರಿ. ಒಂದು 7-8 ಆಗಿದವ್ರಿ, ಸಾಹಿತ್ಯ ಆಗಿದವು, ಒಂದು ಜನ ಸಾಹಿತ್ಯನ ಕೂಡ ಮಾಡಿವಿ. ಆದರೂ ಅವರಿಗೂ ಕೂಡ ಹಾಡ ಹಾಡು ಹುಮ್ಮಸ್ಸು ಇನ್ನೂ ಆದ್ರೆ ಐತಿ. ಖರೆ ಏನು ಆದರೂ ಕಲಿಯೋದ ಮುಂದೆ ಆದ್ರೆ ಆಗ್ಬೋದು ರೀ, ಒಂದು ಸಿಂಗರ್ ಅಂತ ಮಾಡ್ಬೋದು ರೀ. ಇನ್ನಾದರೂ ಜನಪದ ಲೋಕನಾಗ ನಮ್ಗೆ ಆಸೆ ಐತ್ರಿ. ಓಕೆ ಸ್ನೇಹಿತರೆ, ನಾವು ಮೊಟ್ಟ ಮೊದಲಿಗೆ ಜನಪದ ಲೋಕಕ್ಕೆ ನಾನು ಇವ ಫೀಲ್ಡಿಗೆ ಇಳಿದಿದ್ದು ಅಂದ್ರೆ ಅದೇ ಮೊದಲನೇದ. ಈ ಆಸೆ ಹೇಳ್ಸ್ಕೋಬೇಕನ್ಸಿತ್ತು, ಅದಕ್ಕಾಗಿ ನಿಮ್ಮ ಮುಂದೆ ಹೇಳ್ಕೊಂಡು ಎಲ್ಲರಿಗೂ ಧನ್ಯವಾದ. ಒಳ್ಳೆಯದಾಗಲಿ.